ಜನರ ಬೇಜವಾಬ್ದಾರಿಯಿಂದಲೇ ಜಿಲ್ಲೆಯಲ್ಲಿ ಕರೋನಾ ಸೋಂಕಿತರ ಸಂಖ್ಯೆ ನಿರಂತರವಾಗಿ ಹೆಚ್ಚಳವಾಗ್ತಾ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ಜನರ ಗುಂಪು ಏರಿಕೆ ಆಗುತ್ತಲೇ ಇದೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಪದೇ ಪದೇ ಎಚ್ಚರಿಕೆ ನೀಡಿದರೂ ಕೂಡ ಜನ ಕೇಳ್ತಾನೆ ಇಲ್ಲ. ಜನರ ಬೇಜವಾಬ್ದಾರಿತನದಿಂದ ವೈರಸ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವರಿಂದಾಗಿ ಕುಟುಂಬದವರಿಗೂ ಕೂಡ ಸೋಂಕು ತಗುಲುತ್ತೆ, ಸಮುದಾಯದವರಿಗೂ ಕೂಡ ಈ ಸೋಂಕು ತಗುಲುತ್ತಾ ಇದೆ. ಜನ ಜವಾಬ್ದಾರಿಯಿಂದ ನಡೆದುಕೊಂಡರೆ ಮಾತ್ರ ಕೊರೋನಾ ಸೋಂಕನ್ನು ತಡೆಗಟ್ಟಲು ಸಾಧ್ಯ ಎಂದು ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಯಾರೋ ಒಬ್ಬರು ಬರ್ತಾರೆ, ಒಂದು ಆಕಾಶದಲ್ಲಿ ಒಂದು ಹೆಲಿಕಾಪ್ಟರ್ ಹಾರೋಗ್ಬಿಡುತ್ತೆ, ಅದು ಸರ್ವೆ ಅಂತ ಅನ್ಕೋತಾರೆ. ಇನ್ಯಾರೋ ಒಂದು ದಿಶಾನ ಕೆಳಗಡೆ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಈಗಾಗಲೇ ಸ್ಯಾಂಕ್ಷನ್ ಆಗಿರೋಂಥ ಪ್ರಾಜೆಕ್ಟ್ಗಳೆಲ್ಲ ನಾನು ನೋಡ್ತಾ ಇದ್ದೀನಲ್ಲ, ಅದು ನೀರಾವರಿದು ಇರ್ಬೋದು, ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪಿ ಡಬ್ಲ್ಯೂ ಡಿ ಇರ್ಬೋದು, ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಆಗಿರುವಂಥ ಕಾಮಗಾರಿಗಳನ್ನು ಈ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಯಶಸ್ಸಾಧ್ಯವಷ್ಟು ಕಡಿಮೆ ಮಾಡಿ ಕೋವಿಡ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೀವಿ, ನಿಮಗೆ ಗೊತ್ತಿದೆ. ಈ ರೀತಿ ವಿಶೇಷವಾಗಿ ಹೆಚ್ಚಿನ ಗಮನವನ್ನು ಅದಕ್ಕೆ ನಾವು ಕೊಡೋ ಇಷ್ಟನ್ನು ಕೊಡಲ್ಲ, ಅದಕ್ಕೆ ಬೆಂಬಲನೂ ಕೊಡಲ್ಲ. ನಾನು ಅದಕ್ಕೆ ಹೇಳ್ತೀನಲ್ಲಪ್ಪ, ಸೆಂಟ್ರಲ್ ಗೌರ್ಮೆಂಟ್ಗೂ ಕೂಡ ಇದನ್ನು ಕನ್ವಿನ್ಸ್ ಮಾಡ್ತೀವಿ, ಯಾವ ಕಾರಣಕ್ಕೂ ಇದು ಆಗ್ಕೂಡ್ದು ಅಂತ ತೀರ್ಮಾನವನ್ನು ತಗೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಕೊರೋನಾ ಇಡೀ ಪ್ರಪಂಚದಲ್ಲಿ ಜಾಸ್ತಿ ಆಗ್ತಾ ಇದೆ, ನಮ್ಮ ದೇಶದಲ್ಲೂ ಜಾಸ್ತಿ ಕೆಲವು ಕಡೆ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲೂ ಕೆಲವು ಕಡೆ ಜಾಸ್ತಿ ಆಗ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಕಂಟ್ರೋಲ್ ಮಾಡೋ ದಿಕ್ಕಿನಲ್ಲಿ ನಮ್ಮ ಜಿಲ್ಲಾಡಳಿತ ಮನೆಯ ಜಿಲ್ಲಾಧಿಕಾರಿಗಳು ಸಾಕಷ್ಟು ಇದಕ್ಕೆ ಶ್ರಮ ಹಾಕ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಕೆಲವು ಏರಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಬೇಜವಾಬ್ದಾರಿ ಈ ಪದವನ್ನು ನಾನು ಭಾಳ ಜವಾಬ್ದಾರಿಯಿಂದ ಬಳಸ್ತಾ ಇದ್ದೀನಿ. ಎಷ್ಟು ಗುಂಪು ಸೇರೋದು, ಹತ್ತು ಬಾರಿ ಹೇಳುತ್ತೆ ಗುಂಪುಗಳು ಸೇರಬೇಡಿ, ಅದರಿಂದ ನೀವು ಸಾಯ್ತೀರಿ, ಜನಕ್ಕೂ ಸಾಯಿಸ್ತೀರಿ, ಇದು ಈ ಅಧಿಕಾರ ನಿಮಗಿಲ್ಲೇ ಇಲ್ಲ. ನೀವು ಯಾವಾಗಲೂ ಕೂಡ ಮಾಸ್ಕ್ ಹಾಕ್ಕೊಂಡಿರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, 100 ಬಾರಿ ಹೇಳಿದ್ರು ಕೂಡ ಇದನ್ನು ಗಮನಿಸಲಿಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗುತ್ತೆ? ಹಾಗಾಗಿ ನಾನು ಜನರನ್ನು ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಬೇಜವಾಬ್ದಾರಿತನ ನಿಮ್ಮ ವೈಯಕ್ತಿಕವಾಗಿ ತೊಂದರೆ ಆಗುತ್ತೆ, ನಿಮಗೆ ನಿಮ್ಮ ಕುಟುಂಬಕ್ಕೂ ತೊಂದರೆ ಆಗುತ್ತೆ, ಅದರಿಂದ ಸಮಾಜಕ್ಕೂ ತೊಂದರೆ ಆಗುತ್ತೆ, ಬೇರೆಯವ್ರಿಗೆ ತೊಂದರೆ ಕೊಡೋಂಥ ಅಧಿಕಾರ ನಿಮಗಿಲ್ಲ. ಬೇಜವಾಬ್ದಾರಿತನದ ಬಿಟ್ಟು ಆದಷ್ಟು ದೂರ ದೂರ ಇರೋಂಥ ಪ್ರಯತ್ನವನ್ನು ಮಾಡಬೇಕು. ಅದೇ ರೀತಿ ಮಾಸ್ಕ್ ಅಂತೂ ಯಾವಾಗಲೂ ಹಾಕ್ಕೊಂಡಿರಬೇಕು, ಈ ದಿಕ್ಕಿನಲ್ಲಿ ಗಮನ ಕೊಡಬೇಕು ಅಂತ ಪ್ರಯತ್ನ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಹೇಳ್ತೀನಿ, ನಾನು ಬಹಳ ವ್ಯವಸ್ಥಿತವಾಗಿ ಕೊರೋನಾ ಓಡಿಸೋ ದಿಕ್ಕಿನಲ್ಲಿ, ಇದು ಬರದೇ ಎಷ್ಟು ಸಾಧ್ಯವೋ ಅಷ್ಟು ಕಂಟ್ರೋಲ್ ಮಾಡೋ ದಿಕ್ಕಿನಲ್ಲಿ ನಮ್ಮ ಜಿಲ್ಲಾಡಳಿತ ಪ್ರಯತ್ನ ಮಾಡ್ತಾ ಇದೆ. ನಾನು ನಿಜಕ್ಕೂ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ.